ದೃಷ್ಟಿ ಎಲ್ಲ ಆಗಿದ್ರೆ ಹೋಗ್ಲಿ, ನಿನಗೂ ಇನ್ನೂ ದೃಷ್ಟಿ ತಡದೇ ಇರಲಮ್ಮ. ಇದಾಗ್ಲಿ, ಎಲ್ಲ ಸಕ್ಸಸ್ ಮಾಡ್ಕೊಂಡು ಬಂದಿದ್ಯಾ? ಗಾಳಿ ನೋಡಲಿ ಬರುವಂತದ. ಬಿಬಿ, ಯಾರು ಬಂದಿದ್ದಾರಲ್ಲ, ಯಾರು ಬಂದಿರೋದು? ಎಲ್ಲ ನೋಡ್ತಾ ಇದ್ದಾರೆ. ಯಾರು? ಅಕ್ಕ ಎದುರ್ಕೊಂಡು ಓಡ್ರ, ಎದುರ್ಕೊಂಡ್ ಬಿಟ್ಟ, ಎಲ್ಲ ಎದುರ್ಕೊಂಡ್ ಬಿಟ್ರು. ನೀನು ಒಂದೊಂದು ತಿಂಗಳು ಬಿಟ್ಟು ಹೋದ್ರೆ ಅವ್ರು ಮರ್ತ್ ಬಿಡ್ತಾರ ನಿನ್ನ. ಕರ್ಕೊ ಬಂದೆ ಅಂತ ಇವಳೊಬ್ಳು ನಿಂಗೋಸ್ಕರ ಅಕ್ಕ ಹಿಮಾಲಯಗ್ ಹೋಗಿ ಬಂದಿದ್ದಾಳೆ. ಬೇಡವಂತೆ ನೀನು? ಬೇಡ ಮುತ್ತು, ಬೇಡ ನೀನು, ಬೇಡ ಅಂತ ಕೂತವನು. ಅವನು ಅವನಿಗೆ ಮರ್ತೋಗಿದೆ. ಇನ್ನೊಂದು ಎರಡು ನಿಮಿಷ ಬರ್ತಾನೆ, ಸರಿ ಹೋಗ್ತಾನೆ, ಎಲ್ಲ ಸರಿ ಹೋಗ್ತಾನೆ. ಜಾಡಿ ಶಿವದಿ, ಕುರಿ ಕರ್ಕೋ ಬಾ, ಕುರಿ ಬಾ. ಕುರಿ ತಂಗಿನ ಕರ್ಕೋ, ಕುರಿ ತಂಗಿ, ಪುಟ್ಟ ತಂಗಿ. ಅವಳ ಮಾತಾಡ್ಸಿದ್ರೆ ಅವಳು ಕೋಪ ಅಮ್ಮ ಕುರಿಗೆ, ಅವ್ರ ಅಕ್ಕನಿಗೆ. ಪುಟ್ಟಿ ಪುಟ್ಟಿ ಹಾಯ್ ಹೇಳು. ಅದ್ಯಾಕ್ಲೆ ಕುರಿ ಬಾ, ಮೊದ್ಲು ಮೊದ್ಲು ಬಂದು ಕರಿ, ಬರ ಬಾ. ಅವಳು ಸಂಭ್ರಮ, ಅವಳಿಗೆ ಸೂಪರ್ ಕಲ. ನೀನು ನಿನ್ನೆ ಎಲ್ಲ ಗೊತ್ತೇ ಇಲ್ಲ ನೀನು ಯಾರು ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ತಿದ್ದ. ಹಾಂ ಹಾಂ, ಮಸಾಜ್ ಇವತ್ತು ಅಕ್ಕನಿಗೆ ಮೈಕೆ ನೋವು ಬಂದುಬಿಟ್ಟಿದೆ ಗಾಡಿ ಓಡಿಸಿ ಅಂತ. ಹಾಂ ಬರೆ ಸುಬಿ, ಬರ ನೀನು ಮಸಾಜ್ ಮಾಡೆ. ಒಂದಿನ ಓಡಿಸೋಳೇನೆ ಅವಳು ಮಸಾಜು ನಿನಗೆ. ಬರೀ ನೀನು ಕಂದ, ಗುಡ್ಡು ಕಂದ. ಇವ್ರು ಯಾರು ಮರ್ತಿಲ್ಲ, ಇವನು ಮರ್ತೀವಿ ಏನ್ಕೊಂಡೇವಿ ಭ್ರಮೆ. ಹೋಗೋ, ಫ್ಯಾನ್ ಹಾಕಿದೆ, ಹೋಗು. ಮರ್ತ್ ಬಿಟ್ಟಿದ್ರೆ ಮಾತ್ರ ನಿಂಗೆ ಹಬ್ಬ ಮಾಡ್ಬಿಡ್ತಿದ್ಲು ನಿಮ್ಮ ಅಕ್ಕ. ಹೋಗು, ಮರಿಬೇಡ, ಹೋಗು. ಅವನಿಗೆ ಈ ತರ ಫ್ಯಾನ್ ಹಾಕಿದ್ದೆ ಇಲ್ಲ. ಮಸಾಜ್ ಮಾಡ್ಬೇಕು ಒಟ್ಟಿನಲ್ಲಿ ನನ್ನ ಮಗ, ಅವನು ಕರುತ್ತಷ್ಟು. ಹೋಗು ಕದ, ಬರೀ ಹೊಟ್ಟೆ ಮುಕ್ತಿಲ್ಲ, ಕೈ ಕಾಲಮ್ಕ್ಲ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ನಾನಂತೂ ಟ್ರಿಪ್ ಮುಗಿಸ್ಕೊಂಡು ಬಂದಾಯ್ತು. 21 ದಿನ ನನ್ನ ಲಡಾಖ್ ಎಕ್ಸ್ಪೆಡಿಷನು. ಸ್ಪಿಟಿಗೆ ಹೋಗ್ತೀನಿ ಅಂತ ಹೇಳಿದೆ, ಬಟ್ ಅಲ್ಲಿ ಫುಲ್ ಸ್ನೋಫಾಲ್ ಆಗಿ ರೋಡ್ ಬ್ಲಾಕ್ ಆಗಿದೆ. ಸೊ ಹಾಗಾಗಿ ಒಂದು ಟ್ರಿಪ್ನ ಮುಗಿಸ್ಕೊಂಡು ವಾಪಸ್ ಬಂದೆ. 21 ದಿನಗಳ ಪ್ರಯಾಣ ಮುಗೀತು. ಅಪ್ಪ ಮನೆಗೆ ಬಂದಮೇಲಂತೂ ಫುಲ್ಲು ರಿಲ್ಯಾಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ವಾರ ಬೇಕು ಎಲ್ಲ ಸೆಟಲ್ ಆಗೋದಕ್ಕೆ. ಸೊ ಎಲ್ಲರೂ ಹೇಗಿದ್ದೀರಾ? ಲಾಂಗ್ ಟೈಮ್ ನೋ ಸೀ. ಇಷ್ಟು ದಿನ ಕಂಟೆಂಟು ಅರೇ ಬರೇ ಸ್ವಲ್ಪ ಸ್ವಲ್ಪ ಆಗಿದ್ರೂ ಸಪೋರ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಮನೆಗೆ ಬರೋಷ್ಟೊತ್ತಿಗೆ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ಯಾರ್ಯಾರು ಹೊಸ ಗೆಸ್ಟ್ಗಳು ಮನೆಗೆ ಬಂದಿದ್ದಾರೆ, ಏನೇನೋ ಕತೆಗಳಾಗಿದೆ ಎಲ್ಲ ತೋರಿಸ್ತೀನಿ. ತುಂಬ ಜನ ಕಮೆಂಟ್ ಆಗ್ತಿದ್ರಿ ಫ್ಯಾಮಿಲಿ ವ್ಲಾಗ್ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ. ಸೊ ಇವಾಗ ನಾನು ವಾಪಸ್ ಬಂದಾಯಿತು, ಸದ್ಯಕ್ಕಂತೂ ಎಲ್ಲೂ ಟ್ರಾವೆಲ್ ಮಾಡಲ್ಲ. ಸೊ ಇನ್ಮೇಲೆ ಫುಲ್ ಜಿಗಿ ಜಿಗಿ ಅಂತ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಸೊ ಶುರು ಹಚ್ಕೊಳ್ಳೋಣ, ನಾನು ಬ್ಯಾಕ್ ಟು ಫಾರ್ಮ್ ಆಗಿದ್ದೀನಿ ಇವಾಗ. ಟ್ರಿಪ್ಪಿನ ಎಫೆಕ್ಟ್ ನೋಡಿ, ನನ್ನ ಕಾಲುಗಳು ಯಾವ ಲೆವೆಲ್ ಊದ್ಕೊಂಡಿದ್ದಾವೆ ಅಂತ. ಸೊ ಜೊತೆಗೆ ಸ್ವಲ್ಪ ಸ್ಕಿನ್ ಅಲರ್ಜಿಗಳು ಕೂಡ ಆಗಿದ್ದಾವೆ. ಇಲ್ಲಿ ನೋಡಿ ಸ್ಕಿನ್ ಅಲರ್ಜಿಗಳು. ಯಾಕೆ ಗೊತ್ತಾ? ನಾವು ವಾಟರ್ ಚೇಂಜ್ ಆಗಿದೆ, ಕ್ಲೈಮೇಟ್ ಚೇಂಜ್ ಆಗಿದೆ, ಆಮೇಲೆ ಬಟ್ಟೆಗಳು ಸೆಕೆಗೆ ಉಜ್ಜಿ ಉಜ್ಜಿ ಸ್ಕಿನ್ ಎಲ್ಲ ಅಲರ್ಜಿ ಆಗಿಬಿಟ್ಟಿದೆ. ಸೊ ಇದೆಲ್ಲ ಒಂದು 15 ದಿನ ಬೇಕು ಕಂಪ್ಲೀಟಾಗಿ ಫುಲ್ಲು ಕ್ಯೂರ್ ಆಗಿ ನಾನು ನೀಟಾಗೋದಕ್ಕೆ. ಸೊ ಮೀನ್ ವೈಲ್ ಸ್ವಲ್ಪ ಮನೆಯಲ್ಲಿ ರೆಸ್ಟ್ ತೊಗೋತಾ ಇರ್ತೀನಿ. ಸೊ ಇವಾಗ ನಮ್ಮ ಮನೆಗೆ ಹೊಸ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡೋಣ. ಹಲೋ, ಹಾಯ್ ಹೇಳು. ಎಷ್ಟು ದಿನ ಆಯಿತು, ಎಲ್ಲರಿಗೂ ಹಾಯ್ ಹೇಳಿ. ನೀನು ಬೇಬಿ ಬೇವರ್ಸಿ ಬೇಬಿ, ನನ್ನ ಮರ್ತೋಗ್ಬಿಟ್ಟಿದ್ದ, ಆಮೇಲೆ ನೈಸ್ ಹೊಡ್ಬಿಟ್ಟು ಆಮೇಲೆ ಬಂದ ನನ್ನ ಹತ್ರ. ಹಲೋ ಹೇಳು ಎಲ್ಲರಿಗೂ. ಮಗನೇ, ಹಾಂ ಹಾಂ, ಮುಷುಡಿ ನೋಡಿ ದೊಡ್ಡವನಾಗ್ಬಿಟ್ಟಿದ್ದಾನೆ ನಾನು ಬರೋಷ್ಟೊತ್ತಿಗೆ. ದಡಿಯಾ ಇವ್ಳು ನೋಡಿ, ದಡ್ಗಲಿ ಆಗಿದ್ದಾಳೆ. ಹಾಯ್ ಕುರಿ, ಹಾಯ್ ಬಂಗಾರಿ. ಆ್ಯಟಿಟ್ಯೂಡ್ ಅಮ್ಮ ಇವಳಿಗೆ, ಫುಲ್ ಆ್ಯಟಿಟ್ಯೂಡ್. ಇವಾಗ ಹೊಸಬ್ರಿ ಅಲ್ಲಿ, ಹೊಸ ಗೆಸ್ಟ್ ಎಲ್ಲಿ ಬೇಬಿ? ಹಾಂ, ಹೊಸ ಗೆಸ್ಟ್ ಯಾರು ಬಂದಿದ್ದಾರೆ ಗೊತ್ತಾ? ಟಂಟಡ ಅಂಟಡ, ಇಲ್ಲ ನೋಡಿ ಕುರಿ ತಂಗಿ ಬಂದಿದ್ದಾಳೆ. ಹಾಯ್ ಪಾಪು. ನಿದ್ದೆ ಮಾಡ್ತಾ ಇದೆ ಕುಸುದು. ಹಲೋ,
ನಿದ್ದೆ ಮಾಡ್ತಾ ಇದ್ದಾಳೆ ಇವಳು ಕುರಿ ತಂಗಿ ಅಂತೆ. ನಾನು ಬರೋಷ್ಟೊತ್ತಿಗೆ ಯಾವುದೋ ಗ್ಯಾಪಲ್ಲಿ ಸಿಂಕ್ ಆಗಿದೆ ಇದು. ಏ ಕುರಿ ತಂಗಿ, ಪಾಪಾ ನಿದ್ದೆ ಮಾಡ್ತಿದೆ, ಆಮೇಲೆ ಇದ್ರದ್ದು ಒಂದು ವಿಡಿಯೋ ಹಾಕ್ತೀನಿ ರೀಲ್ಸಲ್ಲಿ, ಓಕೆನಾ? ಕುರಿ ತಂಗಿ ಆಲ್ರೆಡಿ ಇಟ್ಟೇ ಇಟ್ಟಿದೆ, ಅದು ಸುಂಡಿಲಿ ತಂಗಿದೆ ಅದು. ಓಹೋ ಮನೆ ಕೈತಿದೆ ವಾಚ್ಮ್ಯಾನ್ ನೋಡಿ, ನಮ್ಮ ಪುಟ್ಟಿ ಪಾಪ ಹಾಕ್ಬಿಟ್ಟಿದ್ದಾಳೆ. ಪುಟ್ಟಿ ಹಾಯ್. ಪುಟ್ಟಕ್ಕ ಪಾಪ ಹಾಕಿದೀಯ ಮಗನೇ? ಅಯ್ಯೋ ಮುದ್ದು ಮುದ್ದು ಮರಿಗಳಮ್ಮ, ನಾನು ಬರೋಷ್ಟೊತ್ತಿಗೆ ಎಷ್ಟೆಲ್ಲ ಆಗಿದೆ ನೋಡಿ ಮನೇಲಿ ಮನೇಲಿ. ಹೇಳೋರವರ ಕೇಳೋರವರ ಮಕ್ಕಳನ್ನೆಲ್ಲ ಆಮೇಲೆ ತೋರಿಸ್ತೀನಿ, ಎಲ್ಲ ಹಾಲು ಕುಡಿತಾ ಇದ್ದಾವೆ. ಓ ನಿಂದೆ ಬಿಡು, ಆಯಿತು ನಾನು ಕಿತ್ಕೊಳ್ಳಲ್ಲ. ಓಹೋ ತಬ್ಗೋ ಮಲ್ಕೊಂಬಿಡ್ತಾಳೆ, ನಾನೇನೋ ಎತ್ಕೊಬಿಡ್ತೀನಿ ಮಕ್ಕಳನ್ನ ಅಂತ. ಓಹೋ ಸುಂದ್ರಿ ಎಲ್ಲಿ ಅವಳು? ಸುಬ್ಬಿ ಸುಬ್ಬಿ ಅಲ್ಲೋ, ಎಲ್ಲೋ ಸುಬ್ಬಿ ಅಲ್ಲೋ, ಸುಬ್ಬಿಯಲ್ಲಿ ಪರಿಯಲ್ಲಿ ಎಲ್ಲ ವಾಕಿಂಗ್ ಹೋಗಿದ್ದಾರೆ, ಅವರು ಬರ್ತಾರೆ ಅಷ್ಟೊತ್ತು ತೋರಿಸ್ತೀನಿ. ಏನಮ್ಮ ಮಾಡ್ತಾ ಇದೀಯಾ, ನನಗಂತೂ ಬಾಯೆಲ್ಲ ಬರ್ಗೆಟ್ಟೋಗಿದೆ. ಪ್ಲೀಸ್ ಅದಕ್ಕೆ ಒಳ್ಳೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ತರಕಾರಿ ಉಪ್ಪಿಟ್ಟು. ಓಹೋ ಕೇಸರಿ ಬಾತ್ ಮಾಡಿದ್ದೀನಿ, ನೀನು ಅದರಿಂದ ಕಾಶ್ಮೀರಿಂದ ತಂದಿದ್ದಲ್ಲ ಯಾವುದು ಕೇಸರಿ ಹೂವು, ಅದನ್ನೇ ಹಾಕಿ ಮಾಡಿದ್ದೀನಿ, ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡು. ಒಳ್ಳೆ ಫ್ಲೇವರ್ ಡಿಫ್ರೆಂಟ್ ಆಗಿದೆ ಈ ಸಲ. ಉಪ್ಪಿಟ್ಟು ಮಾಡ್ತಾ ಇದಾರಂತೆ, ಫೇವ್ರೇಟ್ ಆಲ್ ಟೈಮ್. ಸೊ ಇವಾಗ ಉಪ್ಪಿಟ್ಟು ಫಸ್ಟ್ ತಿನ್ನೋಣ. ಒಳ್ಳೆ ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಏನ್ ಸಂಸಾರ ಮಾಡ್ತಿದ್ದೀ 20 ದಿನದಿಂದ ನಾನು ಇಲ್ದಿರೆ ಜಾಲಿ ಆರಾಮಾಗಿದ್ದೆ ಅಪ್ಪ. ಹ್ಮ್ ಅಪ್ಪ ಏನ್ ಹಾಕುರು ತಿಂತಾರೆ, ನೀನ್ ತಿಂತೀಯಾ ಇಲ್ಲ ತಂದೆ ನಿಂದೇ ಕಂಡೀಷನ್. ಅದಕ್ಕೆ ನಮ್ದು ಸ್ವಲ್ಪ ನೋಡು, ಅಪ್ಪನ್ಗಾದ್ರೆ ಬಂದಿರವೇ ಉಪ್ಪಿಟ್ಟು, ನೀನು ನೋಡು ಮೀಡಿಯಂ ಮನೆಯಲ್ಲಿ ತರಕಾರಿ ಹಾಕಿ ಉಪ್ಪಿಟ್ಟು. ಮತ್ತೆ ನನ್ಗೆ ಎಲ್ಲ ಹೊಟ್ಟೆ ಊಟಿಲ್ಲ. ಹ್ಮ್ ನೀನಾದ್ರೆ ಸ್ಪೆಷಲ್ ಹೆಂಗೆ ಮಾಡು ಮಾಡು ಹೊಟ್ಟೆ ಸಿಕ್ಕಾಗ. ಏಯ್ ಏ ಗುಂಡು, ಗುಂಡು ಎದ್ದಿದೆ ನೋಡಿ ಇವಾಗ, ಗುಂಡು ಗುಂಡು ಆಟಾಡ್ತಿದೆ. ಏ ಪಾಪು ಈ ಚುಂಡಿಲಿ ಶುಂಡಿಲಿ ಎಗಡ ಇದ್ದಂಗಿದ್ದೀರ ನೀವು, ಎಗಡ ತರ ಇಟ್ಟೇ ಇಟ್ಟಿದ್ದೀರಿ, ಎಗಡ ತರ ಎಗಣ ಪಾಪಣ. ಏ ಪಾಪಣ ಮುದ್ದು ಮುದ್ದು, ನನ್ನಮ್ಮ ಸೆಕೆಂಡ್ ಕೊಡೆ ಸೆಕೆಂಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಬಂಗಾರು. ನಿನ್ನ ಹೆಸರೇನು? ನಿಂಗೆ ಹೆಸರಿಟ್ಟಿಲ್ಲ ನಿಮ್ಮಮ್ಮ. ಗುರಿ ಓ ನೋಡ್ದ ಕ್ಯಾಮ್ರಾ ಗುಡಿಯೋದು, ಇದು ಸರಿಯಿಲ್ಲ, ಇದು ಚುಟಿ ಇದೆ, ಇದು ಚುಟಿ ಚುಟಿ ಬೇಕು. ಹೌದಾ? ನಾನು ಹುಡಿತೀನಿ, ನೀನು ಹುಡಿಲ್ಲ ಹುಡಿ ಕ್ಯಾಮ್ರಾ ಹುಡಿ, ನೀನು ನೀನು ಹುಡಿಬೇಕು, ನೀನು ದೊಡ್ಡ ಮನುಷ್ಯ, ನೀನು ಮುದ್ದು ಅದು. ಸುಬ್ಬಕ್ಕ ನೋಡೆ, ಸುಬಿ 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 ಕತ್ತೆ ಮುಂದೆ ಅವಳು. ಹಾಯ್ ಪರಿಮಾ. ಎಲ್ಲ ಬಂದರು ಮನೆಗೆ ಸೇರ್ಕೊಂಡ್ರು. ಅಲ್ಲ ಮೊನ್ನೆ ನಮ್ಮ ಅಪ್ಪನ ಹತ್ರ ಜಗಳ ಮಾಡಿ ಒಂದು ವಾಷಿಂಗ್ ಮಿಷಿನ್ ತೆಗೆಸ್ಕೊಂಡ್ರು. ಇವಾಗ ನನ್ನ ಟ್ರಿಪ್ಪಿಂದ ಬಂದಿರೋ ಬಟ್ಟೆಗಳನ್ನ 4 ಬಗಿಟ್ಟು ನೆನೆ ಹಾಕ್ಕೊಂಡು ಕೈಯಲ್ಲಿ ಹೋಗಿತಾರೆ. ಅದು ಯಾಕೆ? ಕೈಯಲ್ಲಿ ಹೋಗಿ ಎಷ್ಟು ಶುದ್ಧವಾದ ಕೆಲಸ ಇನ್ಯಾವುದೂ ಇಲ್ಲ. ಮತ್ತೇನಕ್ಕೆ ವಾಷಿಂಗ್ ಮಿಷಿನ್ ತೆಗೆಸ್ಕೊಂಡೆ ನಿನಗೆ? ಏನು ಹೇಳಿದೆ ನಾನು ಪುಟ್ನ ಅವಾಗ, ಆಮೇಲೆ ಬೆಡ್ಶೀಟ್ ಕಂಬಳಿಗಳೆಲ್ಲ ಇರುತ್ತಾ ಅವೆಲ್ಲ ಹಿಂದಕ್ಕೆ, ನನಗೆ ತೋಳಲ್ಲಿ ಬಲವಿಲ್ಲ, ಅದಕ್ಕೆ ನಿನ್ಬೇಕಿದ್ರೆ ನಾನೇ ಒಪ್ಪತ್ತೀನಿ, ನಂಗೆ ನಾನು ಮಾಡೋ ಕೆಲಸನೇ ನನಗೆ ತೃಪ್ತಿ. ಇವಾಗೆಲ್ಲ ಕೈಯಲ್ಲಿ ಒಗೆಯೋದು, ನೆನೆ ಗೇರ್ಸ್ ಎಲ್ಲ ಒಗೆದಾಯ್ತು, ಇವತ್ತು ಬಟ್ಟೆ ಎಲ್ಲ ಒಗೆಯೋದು. ಏನು ಮಾಡೋಣ, ಕೆಲಸ ಮಾಡೋಣ, ಅರಗಿಸ್ಕೊ ಅರಗಿಸ್ಕೊ. ಹೇಳೋರು ಯಾರು ಕೇಳೋರು ಯಾರು ನಿಂಗೆ? ಅಲ್ಲ ಪರಿ, ನಿಮ್ಮಮ್ಮ ಒಂದೇಳೆ ಮಾತು ಕೇಳಲ್ಲ ಪರಿ. ಹಾಂ ಅಷ್ಟೇ, ಅವ್ರದೇ ರೂಲ್ಸ್ ಈ ಮನೇಲಿ. ಹಾಂ ಎಲ್ಲ ಮಕ್ಕಳೆಲ್ಲ ಮದಿಕೋತಾ ಇದ್ದಾರೆ ಇವಾಗ. ಸೊ ಇವಾಗ ಬಂದಿರೋದ್ರಿಂದ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಸ್ವಲ್ಪ ಆಲ್ರೆಡಿ ಒಗ್ದಾಗಿದೆ, ಹಿಂದೆಗಡೆ ಕಾಣಿಸ್ತಿದ್ಯಾ ಎಲ್ಲ ಎತ್ತಿಡಬೇಕು ಫುಲ್ಲು. ಅವತ್ತೆಲ್ಲ ಕಿತ್ತಾಕಿದ್ದ ವಾಡ್ರೋಬಿಂದ ಇವತ್ತೆಲ್ಲ ವಾಡ್ರೋಬ್ಗಳು ತುರುಕ್ಬೇಕು. ಸೊ ಮಳೆ ಬೇರೆ ಬರ್ತಾ ಇದೆ, ಬೇಗ ಒಣಗಲಿ ಬಟ್ಟೆಗಳು. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾ ಇರತ್ತೆ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಿಂಗೇನೆ ನಿಮ್ಮ ಪ್ರೀತಿ ಜಾಸ್ತಿ ಜಾಸ್ತಿ ಕೊಡಿ, ನಮ್ಮ ಮಕ್ಕಳ ಮೇಲೆ ನಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋಯಿಂದ ನಿಮ್ಗೆ ಏನು ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಹೆಂಗೂ ಮನೆಗೆ ಬಂದಾಗಿದೆ, ಇನ್ಮೇಲೆ ಫುಲ್ ಮಸ್ತಿ ಮಾಡೋಣ, ಫುಲ್ ಕಂಟೆಂಟ್ ಕೊಡ್ತಾ ಇರೋಣ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ.